ನಾನು ಸುರೇಶ್ ಗೌಡ್ರಿಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ, ನೀವು ನಮ್ಮ ಪಕ್ಷದ ನಾಯಕರು, ಅಕಸ್ಮಾತ್ ತರಿಸಿಲ್ಲ ಅಂದರೆ ನನಗೆ ಮಾತಾಡ್ಬೋದಾಗಿತ್ತು, ಅಕಸ್ಮಾತ್ ತರಿಸಿಲ್ಲ ಅಂತ ನನ್ನ ಗಮನಕ್ಕೆ ತಂದು ನಾನು ರೆಸ್ಪಾಂಡ್ ಮಾಡದೇ ಇದ್ದರೆ ಅವರು ಮಾಧ್ಯಮಗಳಿಗೆ ಬಂದು ಚರ್ಚೆ ಮಾಡಲಿ, ನಿಮ್ಮ ಎದುರಿಗೆ ನಾನು ಇಂಜಿನಿಯರ್ ಕೇಳಿದ್ದೀನಿ ಅರ್ದಿದೆ ಅಂತ ಹೇಳ್ತಾ ಅವ್ರೆ, ಈಗಲೂ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಅರಿಸಿಲ್ಲ ಅಂದರೆ ನನಗೆ ಹೇಳಿ ಅರಿಸ್ತೀನಿ, ಅದರಲ್ಲಿ ಒಂದು ವಿವಾದ ಏನಿದೆಯಪ್ಪ ನಂಗೆ ಗೊತ್ತಿಲ್ಲ, ಎಲ್ಲದ ಕರೆನೂ ನಾನು ನೋಡೋಕ್ಕಾಗಲ್ಲ, ಈ ಮೇ ಬಿ ರೈಟ್. ನಾನು ಗ್ರಾಮಾಂತರ ಶಾಸಕರು ಮಾಧುಸ್ವಾಮಿ ಅವರು ತುಂಬ ಸಹಕಾರ ನೀಡ್ತಿದ್ದಾರೆ, ಬೇರೆ ಪಕ್ಷದವ್ರು ಹೇಳ್ತಿದ್ದಾರೆ, ಈಗ ನೀರು ಅರ್ದಿಲ್ಲ ಅಂತ ಇವ್ರು ಹೇಳೋದು, ಅರ್ದಿದೆ ಅಂತ ಬೇರೆ ಪಾರ್ಟಿಯವ್ರು ಹೇಳಿದ್ರೆ ಯಾವ್ದು ತಗೋಬೇಕು ನೀವು ತಗೋರು. ನಿಮ್ಗೊಂದು ಮಾತು ಹೇಳೋಗ್ತೀನಿ ರೀ, ತುಮಕೂರು ರೂರಲ್ ಗೂಳೂರು ಹೆಬ್ಬೂರು ಕಡೆ ಮಾಡಿರೋ ಪ್ರಾಜೆಕ್ಟು ನಿಷ್ಪ್ರಯೋಜಕ, ನಾನು ಮಿನಿಸ್ಟ್ರಾಗಿ ಹೇಳ್ತಿದ್ದೀನಿ, ಅಲ್ಲಿ ನೀವು ವರ್ಷವೆಲ್ಲ ಹರಿಸಿದ್ರು ಅರ್ಧ ಕೆರೆಗಳಾಗಷ್ಟು ನೀರು ಹರಿಯಲ್ಲ. ಈ 30 HP 40 HP ಮೋಟ್ರ್ ಇಟ್ಬಿಟ್ಟು ಪೈಪ್ ಲೈನ್ ಹಾಕಿ ಪಾಪ್ಯುಲೇಷನ್ ಆಧಾರದ ಮೇಲೆ ಒಂದು ತಲೆಗೆ 50-70 LPCD ವಾಟ್ರ್ ಅಂತ ಲೆಕ್ಕಾಚಾರ ಮಾಡಿ ಕೆರೆಗೆ ಅಲೊಕೇಶನ್ ಕೊಟ್ಟವ್ರೆ, ಈ ನೀರನ್ನೆಲ್ಲ ಅಲ್ಲಿರೋ ಗುಂಡುಗಳು ಕುಡ್ದಾಕ್ತಾವಪ್ಪ. ನಾನು ನಿಮ್ಗೆ ಹೇಳಿದೆ ಬೆಳ್ಳಾವಿ ಹೋಬಳಿ, ಬೆಳ್ಳಾವಿ ಹೋಬಳಿ ಟೋಟಲ್ 7-8 ಕೆರೆಯಿಂದ 7 MCFT ನೀರಿಟ್ಟವ್ರಿ, ಬೆಳ್ಳಾವಿ ಕೆರೆಗೆ 3 MCFT ಉಳಿಯುತ್ತೆ.